हेलो फ्रेंड्स, वेलकम टू बेळकु टीवी चैनल। बेळकु टीवी चैनल गे यार सब्सक्राइब आगिल्लो सब्सक्राइब आगि लाइक माडि मत्ते निम्म फ्रेंड्स कूड शेर माडि पक्कदल्लिरो बेल ऐकान प्रेस माडि। नावु माडो प्रति ओंदु वीडियो नोटिफिकेशन निमगे फस्ट बंद तलुपुत्ते। इदु इवत्तिन विजयवाणी कन्नड न्यूज पेपर 24th जुलाई 2021 शनिवार। इंदु गुरु पौर्णिमे मत्तु ओलंपिक उत्सव कूड नडेयता इदे। ಮೊದಲನೇದಾಗಿ ಮುಂಜಾನೆ ಮಾತು, ನಾವು ಎಷ್ಟು ಜನರಿಂದ ಉಪಕೃತರಾಗಿದ್ದೇವೆ ಎಂಬುದಕ್ಕಿಂತ ನಮ್ಮಿಂದ ಎಷ್ಟು ಜನರಿಗೆ ಸಹಾಯವಾಯಿತು ಅನ್ನೋದು ನಮ್ಮ ವ್ಯಕ್ತಿತ್ವದ ಅಳತೆ ಗೋಲಾಗಬೇಕು. ಈಗ ಹೆಡ್ಲೈನ್ಸ್. 12ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಭಾರಿ ಮಳೆ, ನದಿಗಳ ರೌದ್ರಾವತಾರ, ಬದುಕು ತತ್ತರ, ಅರ್ಧ ರಾಜ್ಯಕ್ಕೆ ಜಲಪ್ರಳಯದ ಭೀತಿ, ಹಲವೆಡೆ ಭೂಕುಸಿತ, ರಸ್ತೆ ಮನೆಗಳು ಮುಳುಗಡೆ, ಮಹಾರಾಷ್ಟ್ರದಲ್ಲಿ 130 ಜನರ ಸಾವು. ನೋಡಿ ಇಲ್ಲೆಲ್ಲಿ ಮಳೆ ಜಾಸ್ತಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಸಿಎಂ ವೈಮಾನಿಕ ಭೇಟಿ, ಜನರ ಸ್ಥಳಾಂತರಕ್ಕೆ ಸೂಚನೆ, ಮಳೆಯ ರೌದ್ರ ನರ್ತನ, ಬದುಕು ತಲ್ಲಣ. ಒಲಿಂಪಿಕ್ಸ್ ಶುರು, ಸ್ವರ್ಣ ಬೇಟೆಗೆ ಭಾರತ ರೆಡಿ, ಬೆಳಗಿನ ತ್ರಿವರ್ಣ ಧ್ವಜ, ಭಾರತಕ್ಕೆ ಪದಕ ನಿರೀಕ್ಷೆ. ಇದು ಅಡ್ವರ್ಟೈಸ್ಮೆಂಟ್ ಇದೆ. ಟೊಮೊಟೊ ಬೆಲೆಯಲ್ಲಿ ಗಣನೀಯ ಏರಿಕೆ. ಸೆಮಿನಾರ್ನಲ್ಲಿ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅಭಿಮತ, ಡಿಜಿಟಲ್ ಕ್ಷೇತ್ರದಲ್ಲಿ ಹೆಚ್ಚು ಉದ್ಯೋಗಾವಕಾಶಗಳು. 31 ಪಿಐಗಳಿಗೆ ಮುಂಬಡ್ತಿ, ಇನ್ಸ್ಪೆಕ್ಟರ್ ಹುದ್ದೆಯಿಂದ ಡಿವೈಎಸ್ಪಿ ಹುದ್ದೆಗೆ. ಕಳವಾಗಿದ್ದ ಹಸು ಹೋಲಿಯಿಂದ ಪತ್ತೆ, ಮಾಲೀಕನ ಕೈ ಸೇರಿದ ಆಕಳು. 400 ಕೋವಿಡ್ ಪ್ರಕರಣ ಬೆಂಗಳೂರು, ತಲೆನೋವಾದ ಆನ್ಲೈನ್ ಶುಲ್ಕ ಪಾವತಿ, ಸೈಬರ್ ಸೆಂಟರ್ ದಲ್ಲಾಳಿಗಳಿಗೆ ಮೊರೆ, ಕೆಟು ಚಲನ್ಗೆ ತಪ್ಪದ ಪರದಾಟ, ಜನರಿಗೆ ಸಮಸ್ಯೆ. ಸೇವೆ ಪಡೆಯಲಿದ್ದಾರೆ 1 ಕೋಟಿಗೂ ಹೆಚ್ಚು ಜನ. ಲಸಿಕೆ ಗರ್ಭಿಣಿಯರು ಹಿಂದೇಟ್, ತಪ್ಪು ಕಲ್ಪನೆ ಅಡ್ಡ ಪರಿಣಾಮದ ಆತಂಕ. ರಾಜಧಾನಿಯಲ್ಲಿವೆ 172 ಅನಧಿಕೃತ ಬಡಾವಣೆ, ಬಿಡಿಎ ಸಮೀಕ್ಷೆಯಲ್ಲಿ ಮಾಹಿತಿ ಬಹಿರಂಗ, ಅಕ್ರಮ ಲೇಔಟ್ಗಳ ತಡೆಗೆ ಸೂಕ್ತ ಕಾಯ್ದೆ ಇಲ್ಲ, ನಿವೇಶನ ಖರೀದಿಗೂ ಮುನ್ನ ಇರಲಿ ಎಚ್ಚರ. ಇಂಗ್ಲಿಷ್ಗೆ ಅಜೇಯ, ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ರಚಿತ ಕೃತಿ. ಬಂಗಾರದ ಬಣ್ಣದ ಹಾಮಿ ರಕ್ಷಣೆ. ಪತ್ರಿಕಾ ದಿನ ಪ್ರಶಸ್ತಿ ಪ್ರದಾನ ನಾಳೆ, ರಾಮಕೃಷ್ಣ ಬಡಶೇಷಿ, ಬಾಬುರಾವ್ ಯಡ್ರಾಮಿ ಅವರಿಗೆ ವಿಎನ್ ಕಗಲಕರ್ ಪ್ರಶಸ್ತಿ. ಸಮಾಜಮುಖಿ ಕೆಬಿಎಲ್ ಕುಟುಂಬ, ಜನರ ಕಷ್ಟಗಳಿಗೆ ಮಿಡಿಯುವ ಮನಗಳು, ಸಮಾಜ ಸೇವೆಗೆ ಸೈ, ಪಕ್ಷ ಸಂಘಟನೆಗೂ ಜೈ. ಹೃದಯವಂತ ಯುವ ನೇತಾರ ಶ್ರೀಧರ್ ಲಕ್ಷ್ಮಣ್ ಎಲ್ಲ ಕೊಟ್ಟಿದ್ದಾರೆ ಅವ್ರ ಬಗ್ಗೆ. ಕೆಬಿ ಲಕ್ಷ್ಮಣ್ ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಇದೆ. ಎಸ್ ಆರ್ ವಿಶ್ವನಾಥ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಅವ್ರದ್ದು ಬರ್ತಡೇ ಪ್ರಯುಕ್ತ. ಲಂಚ ಕೊಡದಿದ್ದರೆ ಜೈಲಿಗೆ ಕಳುಹಿಸುವುದಾಗಿ ಬೆದರಿಕೆ, 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಎಫ್ಐಆರ್. ಸೆಟ್ಲ್ಮೆಂಟ್ ನೆಪದಲ್ಲಿ ಪೊಲೀಸರ ಸುಳಿಗೆ, 5 ಲಕ್ಷ ರು ಕೊಟ್ಟರು ಮತ್ತೆ 5 ಲಕ್ಷ ರುಗೆ ಬೆದರಿಕೆ. ಆಟೋಗಳ ಬುಕ್ಕಿಂಗ್ ಅವಕಾಶ, ಗ್ರಾಮೀಣ ಇಷ್ಟೋ ಜೊತೆ 10 ಆಟೋ ಒಪ್ಪಂದ. ಸೊಸೈಟಿ ಆಡಳಿತಾಧಿಕಾರಿಗೆ ಅಧಿಕಾರ ನೀಡಿದ ಹೈಕೋರ್ಟ್, ಗುರು ರಾಘವೇಂದ್ರ ಬ್ಯಾಂಕ್ ಅವ್ಯವಹಾರ ಪ್ರಕರಣ. ಡಿಪ್ಲೊಮಾ ಕೋರ್ಸ್ಗೆ ಅರ್ಜಿ, 90% ಶುಲ್ಕ ವಿನಾಯಿತಿ, ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶ. ಮತ್ತೆ ಕ್ಲಾಸಿಫೈಡ್ ಸಹ ಇದೆ, ಜಾಬ್ಸ್ ಎಲ್ಲ ಹಾಕಿರ್ತಾರೆ ನೋಡಿ. ನೋಟಿಸ್ ತಡೆದರೆ ತನಿಖೆ ತಡೆದಂತೆ, ಹೈಕೋರ್ಟ್ ಮುಂದೆ ಸಿಸಿಬಿ ಪ್ರತಿಪಾದನೆ, ಡಿಕೆಶಿ ನಿವಾಸಗಳ ಮೇಲೆ ಐಟಿ ದಾಳಿ ಪ್ರಕರಣ. ಸಂಕಷ್ಟದಲ್ಲಿ ಸತ್ವ ಮೆರೆದ ಐಟಿ ಬಿಟಿ, ನಾವೀನ್ಯತೆ ಬಿಟಿ ಸವಾಲನ್ನೇ ಅವಕಾಶವಾಗಿಸಿಕೊಂಡ. ಜನಸ್ನೇಹಿ ಆಡಳಿತದ 2 ವರ್ಷ, ಆರ್ಥಿಕತೆಗೆ $5,000 ಕೋಟಿ ಕೊಡುಗೆ ಗುರಿ, ಬಯೋ ಇಂಡಸ್ಟ್ರಿ ಕ್ಲಸ್ಟರ್ ನಿರ್ಮಾಣಕ್ಕೆ ಚಾಲನೆ, ಮೊಟ್ಟ ಮೊದಲ ಜೈವಿಕ ಆರ್ಥಿಕತೆ ವರದಿ ಬಿಡುಗಡೆ. ಡಿಜಿಟಲ್ ಆರ್ಥಿಕತೆಗೆ ಬಲ, ಕೆಡಿಎಂ ಕಾರ್ಯಾರಂಭ. ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಇದೆ, ಟೆಂಡರ್ದು ನೋಟಿಫಿಕೇಶನ್ದು. ಬಸವಣ್ಣ ಪುತ್ಥಳಿಗಾಗಿ ಅಭಿಮಾನಿ ಶಪಥ, ಕೋವಿಡ್ ಸಂತ್ರಸ್ತ ಮಕ್ಕಳಿಗೆ ನೆರವು.
ನಿಯಮಿತ ಜೀವನ ಶೈಲಿಯಿಂದ ಆರೋಗ್ಯ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿಕೆ ಇದೆಲ್ಲ ಟೆಂಡರ್ ಇದೆ ನೋಟಿಫಿಕೇಶನ್ ಮಳೆ ರುದ್ರ ನರ್ತನ ಬದುಕು ತಲ್ಲಣ ಮುಂದುವರಿದ ಮುರುಣನ ಹಬ್ಬರ ನದಿ ಪಾತ್ರಗಳಲ್ಲಿ ಪ್ರವಾಹ ಕೃಷ್ಣ ತೀರದಲ್ಲಿ ಆತಂಕ ಪ್ರವಾಹ ಪೀಡಿತ ಗ್ರಾಮಗಳ ಜನರ ಸ್ಥಳಾಂತರಕ್ಕೆ ಸೂಚನೆ ಬೆಳಗಾವಿಗೆ ಮಹಾಪ್ರವಾಹ ಭೀತಿ ಮುಳುಗುವ ಅಂತದಲ್ಲಿ ದೇವಸ್ಥಾನಗಳು ತೀವ್ರ ಮಳೆ ಸೃಷ್ಟಿಸಿದ ಹವಾಂತರ ಚಾರ್ಮಡಿ ಘಾಟ್ ಗುಡ್ಡ ಕುಸಿತ ಬಾಗಲಕೋಟೆಗೆ ನೆರೆ ಭೀತಿ ದಾಖಲೆ ವರ್ಷಧಾರೆ 4305 ಜನರ ಸುರಕ್ಷಿತ ತಾಣಕ್ಕೆ ಸ್ಥಳಾಂತರ ಮಹಾಮಳೆಗೆ 130 ಮಂದಿ ಬಲಿ ಮಹಾರಾಷ್ಟ್ರದ ರಾಯಗಡ ರತ್ನಗಿರಿ ಜಿಲ್ಲೆಯಲ್ಲಿ ಹೆಚ್ಚು ಅನಾಹುತ ಬಿಬಿಎಂಪಿ ಕೈಗೊಂಡ ವಿವಿಧ ಕಾಮಗಾರಿಗಳ ಪರಿಶೀಲನೆ ಸ್ಮಾರ್ಟ್ ಸಿಟಿ ರಸ್ತೆಗಳಿಗೆ ಚಾಲನೆ ಮುಖ್ಯಮಂತ್ರಿ ಬಿಎಸ್ವೈ ಸಿಟಿ ರೌಂಡ್ಸ್ 147 ಕಿಲೋಮೀಟರ್ ಉದ್ದದ 69 ರಸ್ತೆಗಳ ವೈಟ್ ಟ್ಯಾಪಿಂಗ್ 10 ರಸ್ತೆಗಳ ಕಾಮಗಾರಿ ಪೂರ್ಣ ಎಸ್ಎಸ್ಎಲ್ಸಿ ಕನ್ನಡ ಪ್ರಶ್ನೆ ಪತ್ರಿಕೆ ಕೀ ಉತ್ತರ ತಪ್ಪು 19ನೇ ಪ್ರಶ್ನೆಗೆ ನೀಡಲಾಗಿರುವ 4 ಉತ್ತರಗಳು ತಪ್ಪಾಗಿವೆ ಶ್ರೀಶೈಲ ಉಜ್ಜಯಿನಿ ಶ್ರೀ ಪೂಜಾನುಷ್ಠಾನ ಪುರಾಣ ಪ್ರವಚನ ಆಶೀರ್ವಚನ 2000 ಕಮಲ ಬಾವುಟ ಪ್ರದರ್ಶನ ಸಿಎಂ ಭೇಟಿಗೆ ಮುಗಿಬಿದ್ದ ಜನತೆ ಸಫಾರಿ ಕಾರಿಗೆ ಆಸೆಪಟ್ಟು 9.9 ಲಕ್ಷ ಕಳೆದುಕೊಂಡ ಲಾಟರಿ ನಂಬಿ ಮೋಸ ಹೋದ ಟ್ವಿಟರ್ ಇಂಡಿಯಾ ಎಂಡಿ ಮನೀಶ್ ನಿರಾಳ ಯುಪಿ ಪೊಲೀಸರು ನೀಡಿದ ನೋಟಿಸ್ ರದ್ದು ಶಿರಮದಲೂರು ಕೆರೆಗೆ ನೀರು ಹರಿಸಿದರೆ ಜೈಲಿಗೆ ಹೋಗ್ತೀರಿ ಅಧಿಕಾರಿಗಳಿಗೆ ಮಾಧುಸ್ವಾಮಿ ಎಚ್ಚರಿಕೆ ವಿಚಾರಣೆ ರದ್ದು ಕೋರಿದ ಮೇಲ್ಮನವಿ ವಜಾ ಅಮೆಜಾನ್ ಫ್ಲಿಪ್ಕಾರ್ಟ್ ಸಂಸ್ಥೆಗಳಿಗೆ ಮತ್ತೆ ಹಿನ್ನಡೆ ಬೆಂಗಳೂರಿನಲ್ಲಿ ಕುಳಿತು ಕೃತಿ ಎಸಗುತ್ತಿದ್ದ ವಂಚಕ ಸೈಬರಾಬಾದ್ ಪೊಲೀಸರ ಕಾರ್ಯಾಚರಣೆ ನಕಲಿ ಶಾಪಿಂಗ್ ವೆಬ್ಸೈಟ್ ತೆರೆದು ವಂಚಿಸುತ್ತಿದ್ದ ಬಲೆಗೆ 40 ಲಕ್ಷ ರು ಜಪ್ತಿ ಬಿಪಿಒ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ವೆಬ್ಸೈಟ್ ವಿನ್ಯಾಸ ಕಲಿತಿದ್ದ ಕದೀಮ ಇಬ್ಬರು ಸರಗಳರ ಬಂಧನ ಲಾಕ್ಡೌನ್ ಇಂದ ಸಂಕಷ್ಟಕ್ಕೆ ಸಿಕ್ಕಿ ಸಹೋದರರ ಕೃತ್ಯ ತಂದೆಗೆ ಚಿಕಿತ್ಸೆ ಕೊಡಿಸಲು ಕಳ್ಳತನ ಕಿಳಿದರು ಪಂಜಾಬ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಹೈಕಮಾಂಡ್ ಕಾರ್ಯನಿರ್ವಹಣೆಯಲ್ಲಿ ಬದಲಾವಣೆಗೆ ಸೂಚನೆ ಕ್ಯಾಪ್ಟನ್ ವಿರೋಧದ ಮಧ್ಯೆಯೂ ಸಿದ್ದು ಬ್ಯಾಟಿಂಗ್ ಐಸಿಎಸ್ಸಿ 10-12ನೇ ವರ್ಗದ ಫಲಿತಾಂಶ ಹಿಂದು ಚಾಟ್ ವ್ಯಾಪಾರಿಗಳು ಕೋಟ್ಯಾಧಿಪತಿಗಳು ಆದಾಯ ತೆರಿಗೆ ಇಲಾಖೆ ತನಿಖೆ ವೇಳೆ 250 ಕ್ಕೂ ಹೆಚ್ಚು ಧನಿಕರ ಪತ್ತೆ ಜೊಮೊಟೊ 1 ಲಕ್ಷ ಕೋಟಿ ಬಂಡವಾಳ 27ರವರೆಗೆ ಕುಂದ್ರ ಪೊಲೀಸ್ ಕಸ್ಟಡಿಗೆ ಕರೋನಾ ಸಂತ್ರಸ್ತರಿಗೆ ಪರಿಹಾರ ಮಾರ್ಗಸೂಚಿ ಸಿದ್ಧಪಡಿಸುತ್ತಿದೆ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತ್ತು ಸುಪ್ರೀಂ ಕೋರ್ಟ್ ತೃಣಮೂಲ ಸಂಸದ ಶಂತನು ಅಮಾನತ್ತು ಸಚಿವರ ಕೈಯಿಂದ ಪೇಗಾಸಸ್ ಹೇಳಿಕೆ ಪ್ರತಿ ಹರಿದು ಹಾಕಿದ ಪ್ರಕರಣ ಅರುಣಾಚಲದ ಗಡಿ ಭಾಗಕ್ಕೆ ಜಿನ್ಪಿಂಗ್ ಕಾಶ್ಮೀರದ ಲಷ್ಕರ್ ಕಮಾಂಡರ್ ಹತ ಭವಿಷ್ಯದ ಹಾದಿ ಭಯಾನಕ ಉದಾರೀಕರಣಕ್ಕೆ 30 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮನಮೋಹನ್ ಸಿಂಗ್ ಅಭಿಮತ ಕರ್ನಾಟಕದ ಕೋಲಾರದಲ್ಲಿ ಡೆಮೋ ನೋಡಿದ ಟಿಟಿಡಿ ಭದ್ರತಾ ತಂಡ ತಿರುಪತಿ ದೇಗುಲಕ್ಕೆ ಆಂಟಿ ಡ್ರೋನ್ ತಂತ್ರಜ್ಞಾನ ಒಲಿಂಪಿಕ್ಸ್ನಲ್ಲಿ 100 ದಾಟಿದ ಕೊರೋನಾ ಕೇಸ್ ಗೆದ್ದುಬ್ಬ ಭಾರತ ಟೋಕಿಯೋದಲ್ಲಿ ಕ್ರೀಡಾ ಹಬ್ಬ ಶುರು ಸೂರ್ಯ ಉದಯಿಸುವ ನಾಡಲ್ಲಿ ಒಲಿಂಪಿಕ್ಸ್ ಆರಂಭ ಕ್ರೀಡಾ ಜ್ಯೋತಿ ಬೆಳಗಿದ ಹೊಸಾಕ 57 ವರ್ಷಗಳ ನೆನಪಿನ ಲೋಗೋ ಇಂದು ಭಾರತದ ಕ್ರೀಡಾ ಸ್ಪರ್ಧೆ ಯಾವುದೇ ದಿನದಿಂದ ಕೊಟ್ಟಿದ್ದಾರೆ 21ನೇ ತಂಡವಾಗಿ ಹೆಜ್ಜೆ ಹಾಕಿದ ಭಾರತ 1824 ಡ್ರೋನ್ಗಳಿಂದ ಭೂಗೋಳ ಸೃಷ್ಟಿ ಸ್ವರ್ಣಕ್ಕೆ ಗುರಿ ಹಿಡುವವರೇ ಶೂಟರ್ಸ್ ಆರ್ಚರಿಯಲ್ಲಿ ಕೊರಿಯಾ ಸವಾಲು ಮೀರಾ ಮೇಲಿದೆ ಮೆಡಲ್ ನಿರೀಕ್ಷೆ ಬ್ಯಾಡ್ಮಿಂಟನ್ನಲ್ಲಿ ಸಾಯಿ ಪ್ರಣೀತ್ ಕಣಕ್ಕೆ ಹಾಕಿ ತಂಡಕ್ಕೆ ಶುಭಾರಂಭದ ತವಕ ಮಳೆ ಅಡಚಣೆ ನಂತರ ದಿಢೀರ್ ಕುಸಿದ ಶಿಖರ್ ಧವನ್ ಬಳಗ ಅತಿಥೇಯ ಶ್ರೀಲಂಕಾಕ್ಕೆ ಸಮಾಧಾನಕರ ಗೆಲುವು ಅತಿಯಾದ ಪ್ರಯೋಗಕ್ಕೆ ಬೆಲೆ ತೆತ್ತ ಭಾರತ ತಪ್ಪಿದ ಕ್ಲೀನ್ ಸ್ವೀಪ್ ಪದಕ ಗೆದ್ದರೆ ಕೋಟ್ಯಾಧಿಪತಿ ವಿವಿಧ ರಾಜ್ಯಗಳ ಬಹುಮಾನ ಅಧಿಕಾರ ಕುರಿತು ಚಿಂತನೆ ರಾಜಕೀಯ ಕಾರ್ಯಕ್ರಮವಲ್ಲ ರಾಜಕೀಯ ವಿಷಯ ಚರ್ಚೆ ಬೆಂಗಳೂರಿನಲ್ಲಿ ಮಠಾಧೀಶರ ಸಮಾವೇಶ ನಾಳೆ ಮುಗಿಯದ ವರ್ಗ ಸುಗ್ಗಿ ಸಚಿವರಿಂದ ಅಧಿಕಾರ ಸದ್ಬಳಕೆ
ಸತ್ಯನಾರಾಯಣ ಸಿಯುಕೆ ಕುಲಪತಿ. ಮೊದಲ ದಿನ ಸಾವಿರ ಉದ್ಯೋಗ ವರ್ಚುವಲ್ ಮೇಳ ಭರ್ಜರಿ ಯಶಸ್ಸು. ಅಶ್ವಥ್ ನಾರಾಯಣ ಚಾಲನೆ. ಆನ್ಲೈನ್ ವೇದಿಕೆಯಲ್ಲಿ 20 ಕಂಪನಿಗಳು ಭಾಗಿ. ಸಾವಿರದ 705 ಹೊಸ ಕೇಸ್, 30 ಸಾವು. ಅಕ್ಷರ ಲೋಕದ ಮುತ್ತಜ್ಜಿ ನಿಧನ, ಕಾಸರಗೋಡು. ಚಾತುರ್ಮಾಸ್ಯ ವ್ರತಾಚರಣೆ, ಅದ್ರ ಬಗ್ಗೆ ಕೊಟ್ಟಿದ್ದಾರೆಲ್ಲ. ಸುದಿನ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ. ಇಂದು ಗುರು ಪೌರ್ಣಿಮೆ, ವ್ಯಾಸ ಪೂಜೆ. ಶುಭ ದಿನ ಅಂದ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಕೂಡ ಇದೆ. ನಂದಿ ಬೆಟ್ಟಕ್ಕೆ ರೋಪ್ ವೇ ಕಾಮಗಾರಿ ಶೀಘ್ರ ಆರಂಭ. ಸಚಿವರಿಂದ ಸ್ಥಳ ಪರಿಶೀಲನೆ. ಜಮೀನು ಖರೀದಿಗೆ ಕ್ರಮ. ಮತ್ತೆ ಬಜಾರ್ ನೋಟ, ಸ್ಟಾಪ್ ನೋಟ ಕೂಡ ಇದೆ. 3 ದಿನ ವರ್ಚುವಲ್ನಲ್ಲಿ ಆಯೋಜನೆ, 5 ವಾಹಿನಿಗಳಲ್ಲಿ ಪ್ರಸಾರ. ಆಗಸ್ಟ್ 27ರಿಂದ 3 ದಿನ ನಾವಿಕ ವಿಶ್ವ ಕನ್ನಡ ಸಮ್ಮೇಳನ. ಸಮ್ಮೇಳನದ ಸಂಚಾಲಕರಿಂದ ಮಾಹಿತಿ. ನಮಸ್ತೆ ಬೆಂಗಳೂರು. ಮಾತು ಮಾಣಿಕ್ಯ. ಜೀವನದಲ್ಲಿ ಎಲ್ಲದಕ್ಕೂ ಇನ್ನೊಂದು ಅವಕಾಶ ಇರುತ್ತದೆ, ಆದರೆ ಇನ್ನೊಂದು ಜೀವನಕ್ಕೆ ಅವಕಾಶ ಸಿಗುವುದು ಕಷ್ಟ. ಸಿಕ್ಕಿದ್ದನ್ನು ಚೆನ್ನಾಗಿ ಬಳಸಿಕೊಳ್ಳುವುದು ಜಾಣತನ. ಆಗಸ್ಟ್ 8ಕ್ಕೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ. ಈ ವಾರ ಇರುತ್ತೆ ಡಬಲ್ ಎಲಿಮಿನೇಷನ್. ಅಕ್ಟೋಬರ್ನಲ್ಲಿ ಸೀಸನ್ 9 ಶುರು. ಒಟಿಟಿ ಮೂಲಕ ಸೋಹಾ ರೀ ಎಂಟ್ರಿ. ಟೆಂಡರ್ಗೆ ಕಾಂಟ್ರಾಕ್ಟರ್ ಹಿಂದೇಟು. ಪಾಲಿಕೆಗೆ ಬಿಡ್ ಸಲ್ಲಿಕೆ ಆಗುತ್ತಿಲ್ಲ. 3,000 ಕೋಟಿ ಬಿಲ್ ಬಾಕಿ. ಮಹಾನಗರದ ಅಭಿವೃದ್ಧಿಗೆ ಹಿನ್ನಡೆ. ಶಾಲೆಗೆ ಬರದ ಮಕ್ಕಳ ಸಮೀಕ್ಷೆ ಯಾವಾಗ? ಆಮ್ಲಜನಕ ಘಟಕ ಕಾರ್ಯಾರಂಭ. 3 ವರ್ಷವಾದರೂ ಯೋಜನೆ ಅನುಷ್ಠಾನಗೊಳಿಸದ ಎನ್ಎಸ್ಡಿ. ಕೊಳೆಯುತ್ತಿದೆ ಕೋಟಿ ರು ಅನುದಾನ. ನನಸಾಗದ ವಚನ ಕಲ್ಯಾಣ ಅಹೋರಾತ್ರಿ ರಂಗಪ್ರಯೋಗ. ಅಡ್ವರ್ಟೈಸ್ಮೆಂಟ್ ಇದೆ. ಇಷ್ಟೇ ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗ್. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ಎಲ್ಲ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.